ನಮ್ಮ ಲಗ್ಗರೆ ಡ್ರೋನ್ ಪ್ರತಾಪ್ ಅವರು ಡ್ರೋನ್ ಹರಿಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಚಿಕ್ಕ ವಯಸ್ಸಿಂದ ಹೆಂಗೋ ಹಿಂಗೆ ಇದೇ ತರ ಮಾಡ್ಕೊಂಡು ಹಳೆ ವೈರು ಟೇಪ್ ರೆಕಾರ್ಡ್ ಮಾಡಿ ಏನೋ ಒಂದೊಂದು ಮಾಡೋದು ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಾನು ವ್ಲಾಗ್ ಅದೇ ಎಡಿಟ್ ಮಾಡಿ ಬೆಸ್ಟ್ ಡ್ರೋನರ್ ಅಂತ ನಾನು ಹಾಕೊಂತೀನಿ ಹೋಗ. ಎಲ್ಲ ನಗ್ತಾ ಇದ್ರು ಹುಚ್ಚ ಅಂತ ಸಕ್ಸಸ್ ಆಗಿಲ್ಲ ಫೇಲ್ ಯೂಸ್ ನೋಡಿ. ಇದೆ ಡಿಜೆ ಐ ಮಿನಿ ಡ್ರೋನ್ ಹಾರೋದಕ್ಕೆ ರೆಡಿ ಆಗ್ತಾ ಇದೆ ಡ್ರೋನ್ ಪ್ರತಾಪ್ ಅವರೇ. ಈ ಡ್ರೋನ್ ನ ನೀವೇ ಪೀಣ್ಯದಲ್ಲಿ ತಯಾರು ಮಾಡಿದ್ದೀರಾ? ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿದ್ದು. ನಾಲ್ಕು ಡಿಸಿ ಮೋಟರ್ ನಾಲ್ಕು ರೋಟರ್ ಬ್ಲೇಡ್ಸ್ ನ ತಂದು ಜೋಡಿಸಿ ಐ ವಾಂಟ್ ಟು ಬಿಲ್ಡ್ ಸಮಥಿಂಗ್ ಅಂತ ಕೂತ್ಕೊಂಡೆ. ಯಾಕೆ ಹಂಗ ನಡೆಯುತ್ತಾ ಇದ್ದೀಯಾ? ನಾನು ಕೈಯಲ್ಲ ಕಣೋ ಡ್ರೋನ್ ನಡೆದು ನಾನು ಓದೋದಕ್ಕೂ ನಾನು ಮಾಡ್ತಿರೋದಕ್ಕೂ ಇಟ್ಸ್ ಕಂಪ್ಲೀಟ್ ಡಿಫರೆಂಟ್. ಅಂದ್ರೆ ಸೆಟಪ್ ಮಾಡ್ತಾ ಇದೀವಿ. ಮತ್ತೆ ನಾನು ಕೂತ್ಕೊಂಡೆ ನಾನು ಬ್ಲೂ ಪ್ರಿಂಟ್ ನ ನೋಡೋಕೆ ಏನಾದರೂ ಮತ್ತೆ ಟ್ರೈ ಮಾಡೋಣ ಅಂತ. ಏನು ದೊಡ್ಡ ಕೋಡ್ ಆರ್ತಾರ ಫುಲ್ ಕೋಡಿಂಗ್ ಮಾಡ್ತಾವನಲ್ಲಿ. ನಾನು ಯಾವ್ಯಾವ ಥರ ಪ್ರೋಗ್ರಾಮಿಂಗ್ ಕಲ್ತಾ ಇದ್ದೆ ಅಂದರೆ ಸಿ ಕಲ್ತಿದ್ದೆ, ಸಿ ಪ್ಲಸ್ ಪ್ಲಸ್ ಕಲ್ತಿದ್ದೆ, ಜಾವಾ ಕಲ್ತಿದ್ದೆ, ಜಾವಾ ಕೋರ್ ಕಲ್ತಿದ್ದೆ, ಪೈಥಾನ್ ಕಲ್ತಿದ್ದೆ, ಅಡೂಬ್ ಕಲ್ತಿದ್ದೆ, ಕ್ಲೌಡ್ ಕಂಪ್ಯೂಟಿಂಗ್ ಕಲ್ತಿದ್ದೆ. ಕನೆಕ್ಟ್ ಮಾಡೋದು ಯಾರೋ ಮಾಡಿರೋ ಆ್ಯಪ್ಗೆ ವರ್ಕ್ ಆಯ್ತಿಲ್ವೇ? ಇಷ್ಟೆಲ್ಲ ಬೇಕಾ ಅಂತಲೂ ನನಗೆ ಗೊತ್ತಿರಲ್ಲ, ಬಟ್ ನಾನು ಕಲ್ತಿದ್ದೆ. ನನ್ನಲ್ಲಿ ಏನಿತ್ತು, ನನಗೆ ನನ್ನೇ ಟೀಚರ್ ಮಾಡ್ಕೊಂಡು ನಾನು ಏನೋ ಒಂದಷ್ಟು ಕಲ್ತಿದ್ದೆ. ನೋಡಿ ಡಿಜೆ ಅಂತ ಒಂದು ಆ್ಯಪ್ ಇರುತ್ತೆ. ಇಲ್ಲ ಇಲ್ಲ ಇಲ್ಲ, ನಾವು ಅದನ್ನು ಫೇಕ್ ಮಾಡಿ ಲಿಚ್ಚಿ ಅಂತ. ಮತ್ತೆ ಫೇಲ್ಯೂರ್ಸು, ಒಂದು ಮರಕ್ಕೋ ಕ್ರ್ಯಾಶ್ ಆಯಿತು, ಇನ್ನೊಂದು ಗಿಡಕ್ಕೋ ಕ್ರ್ಯಾಶ್ ಆಯಿತು, ನೆಟ್ವರ್ಕ್ ಕಳ್ಕೊಂಡು ಮತ್ತೊಂದು ಬಿದ್ದೋಯ್ತು. ಮತ್ತೆ ಈ ಥರ ಆಯಿತು, ಒಂದೊಂದು ಎಲೆಕ್ಟ್ರಿಕಲ್ ಕಂಬಕ್ಕೆ ಹೋಗಿ ಡ್ಯಾಶ್ ಹೊಡೀತು. ನೋಡಿ ಇಲ್ಲಿ ಮೇಲ್ಗಡೆ ಕೇಬಲ್ ಇತ್ತಲ್ಲ, ಕೇಬಲ್ ಕೆಳಗಡೆ ಇಟ್ಟಿದೆಯಲ್ಲೋ ಲೋಫರು ಅಂತ ಬೈತಾ ಇತ್ತು, ಅದಕ್ಕೆ ಸೈಡ್ಗೆ ಹಾಕಿದ್ದೇನೆ. ಏನು ಮಾಡೋಣ, ಮತ್ತೆ ಹಾರ್ತಾ ಇಲ್ವಲ್ಲ. ಇದು ಟ್ರಯಲ್ ಅಷ್ಟೇ, ಮುಂದೆ ಹೋಗ್ತಾ ಇದನ್ನ ನಾವು ನೇಚರ್ಗೆ ಕನೆಕ್ಟ್ ಮಾಡಿ ಮೇಲಿಂದ ಆನೆಯನ್ನು ಉದಿಸ್ಬೇಕಂತಿದ್ದೀವಿ. ಆನೆ ಎಲ್ಲೆಲ್ಲಿ ಪಾಪುಲೇಷನ್ ಕಮ್ಮಿ ಇರುತ್ತಲ್ಲ, ಆನೆ ಪಾಪ್ಯುಲೇಷನ್ ಕಮ್ಮಿ ಇದ್ರೆ ಅದನ್ನೆಲ್ಲ ಸರಿ ಮಾಡಿ. ನೋಡಿದ್ರೆ ಉಗಿತಾರೆ ಎಲ್ಲ, ನಗ್ತಾ ಇದ್ರು ಹುಚ್ಚ ಅಂತ. ಏನ್ ಹೇಳ್ತಾನೆ ಇವನು, ಏನ್ ಮಾತಾಡ್ತಾನೆ ಅಂತ ಹೇಳಿ. ಈ ಕಸ ಕಕ್ಕಸ ಆಗೈತೆ. ಅದು ಫ್ಲೈ ಮಾಡಿಲ್ಲ, ಅದು ಫ್ಲೈ ಮಾಡಿಲ್ಲ. ಐ ಟ್ರೈಡ್ ಇಟ್ ಅಗೇನ್, ಮತ್ತೆ ಫ್ಲೈ ಮಾಡ್ಲಿಕ್ಕೆ. ನೋಡ್ರಪ್ಪ ಕ್ಯಾಲಿಬ್ರೇಟ್ ಮಾಡ್ತಾ ಇದ್ದಾನೆ, ಸುತ್ತ ಸರ್ಕಲ್ ತಿರುಗಿಸ್ತಾ ಇದ್ದಾನೆ. ಇದಾಯ್ತಾ? ಎರಡನೇ ಸಾಲನು ಫ್ಲೈ ಮಾಡಿಲ್ಲ. ಒಂದು 20 ಸಲ ಟ್ರೈ ಮಾಡಿದೆ, ಫ್ಲೈ ಮಾಡಿಲ್ಲ. ಒಂದು 30 ಸಲ ಟ್ರೈ ಮಾಡಿದೆ, ಫ್ಲೈ ಮಾಡಿಲ್ಲ. ಒಂದು 50 ಸಲ ಟ್ರೈ ಮಾಡಿದೆ, ಫ್ಲೈ ಮಾಡಿಲ್ಲ. ಒಂದು ದಿನ, ಒಂದು ದಿನ ಇಟ್ ಹ್ಯಾಸ್ ಫ್ಲೈಟ್. ಅದು ಹಾರ್ತು, ಡ್ರೋನ್ ಹಾರ್ತು. ಇದು ಇದು ನೀವ್ರೇ ತಯಾರಿಸಿರೋದು, ನೋಡ್ಕೊಂಬಿಡಿ. ಯಾವ ಲೆವೆಲ್ಗೆ ಹಾರ್ತು ಅಂದ್ರೆ ಬೇಬಿ ಹಾರ್ತು ಹಾರ್ತು ಹಾರ್ತು. 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು, 700 ಅಡಿ ದಾಟ್ತು. ಇನ್ನು ಹೋಗ್ಲಿ, ಇನ್ನು ಹೋಗ್ಲಿ, ಹೋಯ್ತು ಹೋಯ್ತು ಹಾರ್ತು. ಎಷ್ಟು ಮೀಟರ್ ಹೋಯ್ತು? 80 ಮೀಟರ್ಸ್ ಅನ್ಲಾಕ್ ಮಾಡಿದೀವಿ. ಆಕ್ಚುಲಿ 15 ಮೇಲೆ ಹೋಗಂಗಿಲ್ಲ. ನನಗೆ ಬಹಳ ಸಂತೋಷ ಆಯ್ತು ಅವತ್ತು, ಬಹಳ ಸಂತೋಷ ಆಯ್ತು. ನಾನು ರೆಕ್ಕೆ ಕಟ್ಟಿ ಹಾರುವಷ್ಟು ಸಂತೋಷ ಆಯ್ತು. ನೋಡಿ ನೋಡಿ ಗಾಂಡ್ ಗಾಬರಿ ಆಗಿರ ಮಕ್ಕ, ನೋಡಿ ಹೆಂಗ್ ಗಾಬರಿ ಆಗವ್ ನೋಡ್ರಿ. ಹೋಯ್ತು ಹೋಯ್ತು, ಸೂರ್ಯನ ಕಡೆ ಹೊಟ್ಟೋಯ್ತು. ಅಯ್ಯೋ ಕಾಣ್ತಾನೆ ಇಲ್ಲ. ಓ ಕೇಳಿಸ್ತೈತೆ, ಇಳಿಸ್ಕೊಬಿಡು ಮರ. ಏ ಅದು ಕಿಣೋ ಕಿಣೋ ಅಂತ ಐತೆ, ಬ್ಯಾಟ್ರಿ ಲೋಗ್ ಐತೆ. ಅಲ್ಲಿ ಭತ್ತ ಗದ್ದೆಲ್ಲಿ ಎತ್ತಕ್ ಮಾಡ್ಬೇಡ, ಅದು ಖರ್ಚು ಕೊಡು. 91 ಇತ್ತಲ್ಲ, 10% ಆಯ್ತು, ಇಳಿಸ್ಬಿಡು ಅಮರ. ಎಮರ್ಜೆನ್ಸಿ ಲ್ಯಾಂಡಿಂಗ್, ಎಮರ್ಜೆನ್ಸಿ ಲ್ಯಾಂಡಿಂಗ್. ಚಿಟ್ಟೆಗಳೆಲ್ಲ ಅಟ್ಯಾಕ್ ಮಾಡ್ತಾ ಇದಾವೆ, ಬೇರೆ ಫ್ಲೈಟ್ ಅಟ್ಯಾಕ್ ಮಾಡ್ತಾ ಇದಾವೆ. ಓ ಇವನಿಗೆ ಬೇರೆ ತಿರುಗ್ಸಕ್ ಬರ್ತಾ ಇಲ್ಲ, ವಾಪಸ್ ಸಿಗುತ್ತಾ? ಡ್ರೋನ್ ನಮಗೆ ವಾಪಸ್ ಸಿಗುತ್ತಾ? ಕರ್ಸೋ ಬರ ಸಾಕು, ಬರೋದು. ಅಯ್ಯೋ ಅಯ್ಯೋ 7%. ವಾ ಇಳಿಸ್ತಾನೆ ಗದ್ದೆಗೆ ಇವಾಗ ಬಂತು, ಬಂತು. ಪಕ್ಷಿಗಳು ನೋಡಿ ಅದ್ರ ಜೊತೆನೆ ಬರ್ತಾ ಇದಾವೆ. ಕರ್ಸೋ ಬಂತು ಬಂತು ಬಂತು. 4% ಲ್ಯಾಂಡಿಂಗ್ ಗೇರ್ ಓಪನ್ ಮಾಡು. ಇನ್ನೊಂದು ಇನ್ನು ಈ ಕಡೆ ಬಾ. ಹಾಂ ಸಾಕು, ಉಲ್ಟಾ ಮಾಡು, ಉಲ್ಟಾ ಮಾಡು. ಹಾಂ ಹಾಂ, ಉಲ್ಟಾ ಮಾಡಿದ್ರೆ ಆಫ್ ಆಗ್ಬಿಡುತ್ತಾ?